ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಏಳು ಪೇಜ್ ನಂಬರ್ ನೂರ ಎಂಬತ್ತೊಂಬತ್ತು ಇಂದು ನಾವು ನಮ್ಮನ್ನು ನೋಡುವಾಗ ಈ ಲೋಕವು ಸರ್ವಸಾಮಾನ್ಯವಾಗಿ ಮೂಲದಲ್ಲಿಯೇ ಸೃಷ್ಟಿಸಲ್ಪಟ್ಟ ನಮ್ಮ ಆದಿ ತಂದೆ ತಾಯಿಗಳಿದ್ದ ದೇವರ ಸ್ವರೂಪವನ್ನು ಗಣನೀಯವಾದ ರೀತಿಯಲ್ಲಿ ಕಳಗೊಂಡಿದ್ದೇವೆಂಬುದು ಕಂಡುಬರುತ್ತದೆ ತಪ್ಪು ಮತ್ತು ಸರಿಗಳ ಮೆಚ್ಚುಗೆಯ ಅಂತರ್ದೃಷ್ಟಿಗೂ ಹೆಚ್ಚಾದದ್ದನ್ನು ಅವರು ಕಳಕೊಂಡಿದ್ದಾರೆ ಒಮ್ಮೆ ಮಾನವ ಸ್ವಭಾವದಲ್ಲಿ ಸ್ಪಷ್ಟವಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ಅಡಗಿಸಿಟ್ಟಿದ್ದ ದೇವರ ನಿಯಮಗಳು ಕಳೆದು ಸುಮಾರು ಆರು ಸಾವಿರ ವರ್ಷಗಳ ಪಾಪ ಮತ್ತು ಮರಣದ ಅಧಿಕಾರದ ಅವಧಿಯಲ್ಲಿ ಹೆಚ್ಚಾದ ಪ್ರಮಾಣದಲ್ಲಿ ತೊಡೆದು ಹಾಕಲ್ಪಟ್ಟಿದೆ ದೇವರು ಕೆಲವೊಂದು ಮಾನವ ಕುಟುಂಬದೊಡನೆ ಮಾಡಿದ ಸಂಪರ್ಕಗಳಲ್ಲಿ ಗಣನೀಯ ಮಟ್ಟದಲ್ಲಿ ಹಲವಾರು ಹೃದಯಗಳಲ್ಲಿ ತನ್ನ ಮೂಲ ನಿಯಮವನ್ನು ಪುನರುಜ್ಜೀವಗೊಳಿಸಿದ್ದಾನೆ ಮತ್ತು ನೈತಿಕತೆಯ ವಿವಿಧ ಲಕ್ಷಣಗಳನ್ನು ಹೆಚ್ಚು ಕಡಿಮೆ ಆಳವಾಗಿ ಮೂಲಕ್ಕೆ ಹಿಂತಿರುಗಿಸಿದ್ದಾನೆ ಹೀಗಿದ್ದರೂ ಹೆಚ್ಚು ನಾಗರಿಕತೆಯುಳ್ಳ ಹೆಚ್ಚು ಕ್ರೈಸ್ತತ್ವವಿರುವ ಜನರಲ್ಲಿಯೂ ವಿವಿಧ ಸಮಸ್ಯೆಗಳಲ್ಲಿ ತನ್ನ ಸ್ವಂತ ನಿರ್ಣಯಗಳ ತಪ್ಪು ಒಪ್ಪುಗಳ ಬಗ್ಗೆ ಯಾರೂ ಭರವಸೆಯ ಪ್ರಯತ್ನ ಮಾಡಿಲ್ಲ ಆದುದರಿಂದ ನಮಗೆ ಮುಂದುವರಿಯಲು ಇನ್ನೂ ಕೆಲವು ದೈವಿಕ ನಿರ್ದಿಷ್ಟ ಪ್ರಮಾಣಗಳ ಅಗತ್ಯತೆ ಇದೆ ಮತ್ತು ಅವುಗಳ ಮೂಲಕ ತಪ್ಪು ಸರಿಗಳ ನಮ್ಮ ಅಂದಾಜನ್ನು ನಾವು ಸರಿಪಡಿಸಿಕೊಳ್ಳಬಹುದಾಗಿದೆ ಮತ್ತು ಅವನ್ನು ದೈವಿಕ ಗುರಿಯ ಹತ್ತಿರ ಹತ್ತಿರಕ್ಕೆ ತರಬಹುದಾಗಿದೆ ಆದಾಗ್ಯೂ ಕೆಲವು ಕೆಳದರ್ಜೆಯ ಕ್ರೈಸ್ತ ಕ್ರೈಸ್ತರಲ್ಲಿಯೂ ನಾವು ಒಮ್ಮೊಮ್ಮೆ ತಪ್ಪು ಸರಿಗಳ ವಿವೇಚನಾ ಶಕ್ತಿಯನ್ನು ಹೆಚ್ಚು ಕಡಿಮೆ ಅಪಕ್ವವಾದ ವಿಚಾರಧಾರೆಯನ್ನು ಕಾಣಬಹುದು ಅವುಗಳು ಮಾನವನು ಮೂಲದಲ್ಲಿ ದೈವ ಸ್ವರೂಪದಲ್ಲಿ ರಚಿಸಲ್ಪಟ್ಟಿದ್ದ ಪಟ್ಟ ರಚಿಸಲ್ಪಟ್ಟಾಗಿನ ಮೂಲ ನಿಯಮಗಳ ನೈದ ಮತ್ತು ತಿರುಚಿನ ಉಳಿಕೆಗಳು ಅಪೋಸ್ಸಲರು ಕ್ರೈಸ್ತರಲ್ಲಿರುವ ಈ ಸ್ಥಿತಿಯ ಬಗ್ಗೆ ಹೇಳುವುದೇನೆಂದರೆ ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ಮತ್ತು ತಮ್ಮ ಹೃದಯಗಳಲ್ಲಿ ಬರದದೆ ಎಂಬುದನ್ನು ತೋರ್ಪಡಿಸುತ್ತಾರೆ ಇದಕ್ಕೆ ಅವರು ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ ಅವರ ಯೋಚನೆಗಳು ವಾದಿ ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ ರೋಮಪುರದವರಿಗೆ ಎರಡನೇ ಅಧ್ಯಾಯ ಹದಿನೈದನೇ ವಚನ ಜನರಲ್ಲಿ ಅಪರಾಧಿಗಳಿಗೂ ಅಪರಾಧಿಗಳಲ್ಲದವರಿಗೂ ವಿವಿಧ ರೀತಿಯ ಕಾನೂನುಗಳುಂಟು ಫಸ್ಟ್ ಒನ್ ನಾಗರಿಕತೆಯ ಕಾನೂನುಗಳು ಇವನ್ನು ಪಾಲಿಸುವವರಿಗೆ ಇವು ಜೀವದ ಶಾಂತಿಯ ಮತ್ತು ಸ್ವತಂತ್ರ ಮುಂತಾದವುಗಳ ಖಾತರಿಯನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಪಾಲಿಸದವರಿಗೆ ಸ್ವತಂತ್ರ ಮತ್ತು ಸೌಕರ್ಯಗಳನ್ನು ಕಳೆದುಕೊಳ್ಳುವ ಸೆರೆಮನಿಯ ಬೆದರಿಕೆಯನ್ನುಂಟು ಮಾಡುತ್ತದೆ ಸೆಕೆಂಡ್ ಒನ್ ಅಪರಾಧಿಗಳಿಗಿರುವ ಕಾನೂನುಗಳು ನಿಗ್ರಹವನ್ನು ಅನುಸರಿಸಿದ ಹೊರತು ಬಹಳಷ್ಟು ಕಠೋರವಾಗಿವೆ ಲೌಕಿಕ ರೀತಿಯಲ್ಲಿ ಅವರಿಗೆ ಯಾವ ಸ್ವತಂತ್ರವನ್ನು ನೀಡುವುದಿಲ್ಲ ಅದರಂತೆ ದೈವಿಕ ಕಾನೂನುಗಳಲ್ಲಿಯೂ ಸಹ ಆದಾಮನು ಪರೀಕ್ಷೆಗೊಳಗಾದ ಮೂಲ ನಿಯಮ ನಮ್ಮಲ್ಲಿದೆ ಪ್ರಾರಂಭದಲ್ಲಿ ಆತನಿಗೆ ಜೀವ ಜೀವನ ಶಾಂತಿ ಸ್ವತಂತ್ರ ಮುಂತಾದ ಅನೇಕ ಆಶೀರ್ವಾದಗಳು ಸಂತೋಷಗಳು ಮತ್ತು ಅವಕಾಶಗಳಿದ್ದವು ಇವುಗಳು ಆತನು ತನ್ನ ಸೃಷ್ಟಿಕರ್ತನಿಗೆ ವಿಧಿಯನಾಗಿರುವವರೆಗೆ ಮಾತ್ರ ಖಾತರಿಯಾಗಿದ್ದವು ಆ ವಿಧಿಯನಾದಾಗ ನೀನು ಸತ್ತೇ ಹೋಗುವಿ ಎಂಬ ಮರಣ ದಂಡನೆ ಆತನಿಗೆ ವಿಧಿಸಲ್ಪಟ್ಟಿತು ಮತ್ತು ಸ್ವಾಭಾವಿಕವಾಗಿ ಈ ದಂಡನೆಯು ಆತನ ಸಂತಾನದವರ ಮೇಲೆಯೂ ಬಂತು ಆದುದರಿಂದ ಆದಾಮನ ಉಲ್ಲಂಘನೆಯ ಸಮಯದಿಂದಲೂ ಆತನೊಬ್ಬ ಒಬ್ಬ ಪಥಾ ಒಬ್ಬ ಅಪರಾಧಿ ಈ ಹಿಂದೆ ಅನುಭವಿಸಿದ ಜೀವನದ ಅನೇಕ ನಿರೀಕ್ಷೆಗಳಿಂದ ವಂಚಿತನಾದನು ತನ್ನ ಏದೆನಿನ ಮನೆಯಿಂದಲೂ ಹೊರಹಾಕಲ್ಪಟ್ಟನು ಮತ್ತು ತನ್ನ ಸೃಷ್ಟಿಕರ್ತನ ಸಾಂಗತ್ಯದಿಂದಲೂ ಕಳೆದು ಕಸಿದುಕೊಳ್ಳಲ್ಪಟ್ಟವನು ಆದರೂ ಇನ್ನು ಸಿದ್ಧಪಡಿಸದೇ ಇದ್ದ ಭೂಮಿಯು ಆತನ ಸುಧಾರಣಾ ಗೃಹವು ಮತ್ತು ಸಮಾಧಿ ಎಂಬ ಶಾಶ್ವತವಾದ ಕಾರಗೃಹವೂ ಆಯಿತು ಈವರೆಗೆ ಆತನ ಮೇಲೆ ಅಧಿಕಾರ ನಡೆಸುತ್ತಿದ್ದ ಕಾನೂನು ಅಲ್ಲಿಗೆ ಮುಕ್ತಾಯಗೊಂಡಿತು ಅಂದರೆ ಅದು ಇನ್ನು ಮುಂದೆ ಆತನಿಗೆ ಜೀವನದ ಯಾವ ನಿರೀಕ್ಷೆಯನ್ನು ಪ್ರತೀಕ್ಷೆಯನ್ನು ನೀಡಲಾಗಲಿಲ್ಲ ಆದರೆ ಈಗಾಗಲೇ ಆತನಿಗೆ ಮರಣ ದಂಡನೆಯನ್ನು ವಿಧಿಸಿದ ವಿಧಿಸಿಯಾಗಿತ್ತು ಆತನು ಇನ್ನು ಮುಂದೆ ಜೀವನದ ನಿಯಮದಡಿ ಇಲ್ಲ ಮತ್ತು ಆತನ ಸಂತಾನದಲ್ಲಿ ಯಾರೂ ಜೀವನದ ನಿಯಮದಡಿ ಹುಟ್ಟುವುದಿಲ್ಲ ಅಥವಾ ಅವರಿಗೆ ಜೀವವನ್ನು ಪಡಕೊಳ್ಳುವ ಯಾವುದೇ ನಿರೀಕ್ಷೆ ಆಗಲಿ ಪ್ರತೀಕ್ಷೆಯಾಗಲಿ ಇರುವುದಿಲ್ಲ ಅವರೆಲ್ಲರೂ ಬಂಧಿಗಳು ಪಾಪ ಮತ್ತು ಮರಣವು ಸಾಂಕೇತಿಕವಾಗಿ ಆಳುವುದಾದರೆ ಅವರುಗಳನ್ನು ಸೆರೆ ಹಿಡಿಯುವ ಪೀಡಿಸುವ ಮತ್ತು ಸೆರೆ ಕಾವಲಿನವರಾದವು ಆದರೆ ಮೂಲ ಕಾನೂನು ಅವರ ಮೇಲೆ ಇನ್ನೂ ಜಾರಿಯಾಗದಿದ್ದರೂ ಅದು ಈಗಾಗಲೇ ಅವರುಗಳ ವಿರುದ್ಧ ತನ್ನ ಪ್ರತಿಕಾರವನ್ನು ವ್ಯಕ್ತಪಡಿಸುವುದಾದರೂ ಅವರು ಹೇಗಾದರೂ ತಮ್ಮನ್ನು ಒಂದು ಸ್ವಾಭಾವಿಕ ಕಾನೂನಿನಡಿನಲ್ಲಿ ಕಂಡುಕೊಳ್ಳುತ್ತಾರೆ ಅವರ ಸರಿಯ ಸ್ಥಿತಿಯಲ್ಲಿ ಅವರು ಒಂದು ಕಾನೂನು ಜಾರಿಯಲ್ಲಿರುವುದನ್ನು ಕಂಡುಕೊಂಡು ಇದರಡಿಯಲ್ಲಿ ತಮ್ಮ ವಿವೇಚನಾ ಶಕ್ತಿಯನ್ನು ಉಲ್ಲಂಘಿಸಿದನ್ನು ಅದರ ಆಳಕ್ಕೆ ತಳ್ಳುವ ಎಲ್ಲ ರಭಸವನ್ನು ಅವರು ಪಾಪವೆಂದು ಅಂಗೀಕರಿಸುತ್ತಾರೆ ಇದು ಅವರ ಮೇಲೆ ಬಹು ತ್ವರಿತವಾಗಿ ಅವಮಾನವನ್ನು ಮರಣವನ್ನು ತರುವುದಾಗಿದೆ ಅವರು ಸರಿಯಾದುದೆಂದು ಗ್ರಹಿಸುವುದು ಸರಿ ಅನುಸರಿಸಲು ಹೆಚ್ಚು ಎಚ್ಚರಿಕೆ ವಹಿಸುವಾಗ ಯಾವುದೂ ಬಿಡುಗಡೆಯ ಇಂಗಿತವನ್ನು ನೀಡದಿದ್ದರೂ ಅವರು ತಮ್ಮ ಸೆರೆಯ ಪರಿಸ್ಥಿತಿ ಹೆಚ್ಚು ಉತ್ತಮಗೊಳ್ಳುವುದನ್ನು ಕಂಡುಕೊಳ್ಳುತ್ತಾರೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೀನು